ಜನಸಂದಣಿ ಪ್ರದೇಶ ತೊಕ್ಕೊಟ್ಟು ಕಲ್ಲಾಪು ಜಂಕ್ಷನ್ನಲ್ಲಿ ರಾಷ್ಟೀಯ ಹೆದ್ದಾರಿ ದಾಟಲು ಪಾದಚಾರಿಗಳು ಕಷ್ಟಪಡುತ್ತಿದ್ದು ಈಗಾಗಲೇ ವಾಹನ ಅಪಘಾತದಿಂದ 3 ಅಮೂಲ್ಯ ಜೀವ ಬಲಿಯಾಗಿದೆ. ತಕ್ಷಣವೇ ಸಿಗ್ನಲ್, ಸರ್ವಿಸ್ ರಸ್ತೆ, ಅಂಡರ್ಪಾಸ್, ಯೂಟರ್ನ್ ಯೋಜನೆಯನ್ನು ರೂಪಿಸಬೇಕಿದೆ. ಇಲ್ಲವಾದಲ್ಲಿ ಕಲ್ಲಾಪು ನಾಗರಿಕ ಒಕ್ಕೂಟದ ಆಶ್ರಯದಲ್ಲಿ ಹೋರಾಟಕ್ಕೆ ಇಳಿಯುವುದು ಅನಿವಾರ್ಯ ಎಂದು ನಿವೃತ್ತ ಉಪನ್ಯಾಸಕ ಇಕ್ಬಾಲ್ ಹೇಳಿದ್ದಾರೆ. ತೊಕ್ಕೊಟ್ಟು ಸೇವಾಸೌಧದ ಉಳ್ಳಾಲ ಪ್ರೆಸ್ ಕ್ಲಬ್ನಲ್ಲಿ ಆಯೋಜಿಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ತೊಕ್ಕೊಟ್ಟು ಸಮೀಪದ ಕಲ್ಲಾಪು ಜಂಕ್ಷನ್ ವಾಣಿಜ್ಯ ಪ್ರದೇಶವಾಗಿ ಹೊರಹೊಮ್ಮಿದೆ. ಬಹುಮಹಡಿ ಕಟ್ಟಡಗಳು, ವಾಣಿಜ್ಯ ಮಳಿಗೆಗಳು, ಗ್ಲೋಬಲ್ ಮಾರ್ಕೆಟ್, ಮಸೀದಿ, ಮದರಸಾ ಸೇರಿದಂತೆ ನೂರಾರು ಮನೆಗಳು ಇರುವ ಪ್ರದೇಶವಾಗಿರುವುದರಿಂದ ಜನಸಂದಣಿ ಹೆಚ್ಚಿದೆ. ಮಹಿಳೆಯರು, ಮಕ್ಕಳು, ಕಾರ್ಮಿಕರು, ವೃದ್ಧರು, ವಿದ್ಯಾರ್ಥಿಗಳು ನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ರಾಷ್ಟೀಯ ಹೆದ್ದಾರಿಯನ್ನು ದಾಟಬೇಕಿದೆ. ಆದರೆ ವಾಹನದ ಸಂಖ್ಯೆ ಹೆದ್ದಾರಿ ಹಾಗೂ ಒಳರಸ್ತೆಗಳಲ್ಲಿ ಹೆಚ್ಚಿರುವುದರಿಂದ ಇಡೀ ಜಂಕ್ಷನ್ ಇಕ್ಕಟ್ಟಾಗಿ ಹೋಗಿದೆ. ಈಗಾಗಲೇ ಜಂಕ್ಷನ್ನಲ್ಲಿ 2 ಅಪಘಾತಗಳು ಸಂಭವಿಸಿ 3 ಅಮೂಲ್ಯ ಜೀವಗಳ ಬಲಿಯಾಗಿದೆ. ಆದಷ್ಟು ಬೇಗ ಸಿಗ್ನಲ್, ಸರ್ವಿಸ್ ರಸ್ತೆ, ಅಂಡರ್ಪಾಸ್, ಯೂಟರ್ನ್ ಯೋಜನೆಯನ್ನು ರೂಪಿಸಬೇಕಿದೆ. ಇಲ್ಲವೆಂದಲ್ಲಿ ಕಲ್ಲಾಪು ನಾಗರಿಕ ಒಕ್ಕೂಟದ ಆಶ್ರಯದಲ್ಲಿ ಹೋರಾಟಕ್ಕೆ ಇಳಿಯಲಿದ್ದೇವೆ ಎಂದರು. ನಡೆಯುತ್ತಿದ್ದಂತಹ ಹಲವಾರು ಅಪಘಾತಗಳನ್ನು ತಡೆಯುವುದಕ್ಕಾಗಿ ತೀಕ್ಷ್ಣ ಕ್ರಮ ಕೈಗೊಳ್ಳುವುದಕ್ಕಾಗಿ ನಾವು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಕಳೆದ ಕೆಲವು ವರ್ಷಗಳಿಂದ ಈ ಕಲ್ಲಾಪು ಪರಿಸರದಲ್ಲಿ ಹಲವಾರು ಅಪಘಾತಗಳು ನಡೆದು ಎಷ್ಟೋ ಜೀವಹಾನಿ ಆಗಿದ್ದು ನಮಗೆಲ್ಲರೂ ತಿಳಿದಿರುವಂಥ ವಿಷಯವಾಗಿದೆ. ಕಳೆದ ಒಂದು ಕೆಲವು ವಾರಗಳ ಹಿಂದೆಯಷ್ಟೇ 3 ಜನ ಪ್ರಾಣ ತೆತ್ತದು ಕೂಡ ಇದಕ್ಕೊಂದು ಉದಾಹರಣೆ. ಇಲ್ಲಿ ಪ್ರಾಣ ಹೋದದ್ದು ಮಾತ್ರ ಅಲ್ಲ, ಬದುಕುಳಿದವರದ್ದು ಕೂಡ ಅದೇ ಘೋರ ದುರಂತ. ಎಷ್ಟೋ ಮಂದಿ ಅಂಗವಿಕಲರಾಗಿ ಜೀವನ ಪರ್ಯಂತ ನರಳುತ್ತಿರುವುದನ್ನು ಕೂಡ ನಾವು ಕಾಣ್ತಾ ಇದ್ದೇವೆ. ಇದೊಂದು ಸಮಸ್ಯೆ, ಆದರೆ ಇದಕ್ಕಿಂತಲೂ ಇನ್ನೂ ಹಲವಾರು ಸಮಸ್ಯೆಗಳು ಆ ಪರಿಸರದಲ್ಲಿದೆ. ರಸ್ತೆಯನ್ನು ಈ ಕಡೆಯಿಂದ ಆ ಕಡೆಗೆ ದಾಟಬೇಕಾದರೆ ನಮ್ಮ ಮಕ್ಕಳು ಪ್ರಧಾನವಂತಹ ಸ್ಥಿತಿ ನೋಡ್ಲಿಕ್ಕಾಗೋದಿಲ್ಲ. ಯಾಕಂದರೆ ಆ ಕಡೆಯಲ್ಲಿ ಕೂಡ ಶಾಲೆ ಇದೆ, ಈ ಕಡೆಯಲ್ಲಿ ಕೂಡ ಶಾಲೆ ಇದೆ, ಮತ್ತು ಇಲ್ಲಿಂದ ಮಂಗಳೂರಿಗೆ ಹೋಗುವಂಥ ವಿದ್ಯಾರ್ಥಿಗಳು ಕೆಲವರಿದ್ದಾರೆ. ಅವರು ಮಂಗಳೂರಿಗೆ ಹೋಗಬೇಕಾದ್ರೆ ರಸ್ತೆಯನ್ನು ದಾಟಬೇಕಾಗತ್ತೆ. ಈ ಎಲ್ಲ ಸಂದರ್ಭಗಳಲ್ಲಿ ಕೂಡ ವಿದ್ಯಾರ್ಥಿಗಳು ತುಂಬ ಕಷ್ಟಪಡ್ತಾ ಇದ್ದಾರೆ. ಎಲ್ಲರೂ ಕೂಡ ವಾಹನ ತಿರುಗುವುದು, ಜನರು ಆಚೆಯಿಂದ ಈಚೆಗೆ ಹೋಗೋದು, ಎಲ್ಲರೂ ಕೂಡ ಒಂದೇ ಕಡೆ ಆದ ಕಾರಣ ಎಲ್ಲರಿಗೂ ಕೂಡ ಒತ್ತ ಅದೇ ಒಂದು ಜಾಗ ಆದ ಕಾರಣ ಆ ಜಾಗದ ಅದನ್ನು ಸ್ವಲ್ಪ ಬದಲಿಸಬೇಕು ಎನ್ನುವುದಕ್ಕಾಗಿ ನಾವು ಈ ನಾಗರಿಕರು ಈ ಮೂಲಕ ತಮ್ಮ ಮೂಲಕ ನಾವು ಕೇಳ್ಕೊಡ್ತಾ ಇದ್ದೀವಿ. ಆ ಮೂಲಕ ಸೂಕ್ತ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಕ್ಕೆ ಹಾಗೂ ಯಾರ ಇದಕ್ಕೆಲ್ಲ ಸಂಬಂಧಪಟ್ಟವರೆಲ್ಲರಿಗೂ ಕೂಡ ಈ ಮೂಲಕ ನಾವು ತಿಳಿಸ್ತಾ ಇದ್ದೇವೆ. ನಮ್ಮ ಬೇಡಿಕೆಗಳು ಅಂದರೆ ನಾವು ಎಲ್ಲರೂ ಕೂಡ ಒಂದೇ ಕಡೆಯಿಂದ ಪ್ರಾಸಕ್ತ ವಾಹನಗಳು ಆಚೆ ಕಡೆಯಿಂದ ಈಚೆಗೆ ಬರೋದು, ಈಚೆ ಕಡೆಯಿಂದ ಆಚೆ ಕಡೆ ಹೋಗೋದು, ವೃದ್ಧರು, ಅಂಗವಿಕಲರು, ಹುಷಾರಿಲ್ಲದವರು, ಮಹಿಳೆಯರು, ಎಲ್ಲರೂ ಕೂಡ ಮಕ್ಕಳು ಎಲ್ಲರೂ ಕೂಡ ಒಂದೇ ಕಡೆಯಲ್ಲಿ ಈಚೆ ಕಡೆಯಿಂದ ಆಚೆ ಕಡೆ ಹೋಗುವಂತ ಅದನ್ನು ತಪ್ಪಿಸೋದಕ್ಕಾಗಿ ನಾವು ಯೂಟರ್ನ್, ಈಗಿರುವ ಯೂಟರ್ನ್ ಅನ್ನ ಬದಲಿಗೆ ಬದಲಿ ಯೂಟರ್ನ್ ಮಾಡಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೇವೆ. ಆಚೆ ಕಡೆಯಿಂದ ಮಂಗಳೂರಿಗೆ ಹೋಗುವ ಕಡೆಯಿಂದ ಅಲ್ಲಿ ತರಕಾರಿ ಮಾರ್ಕೆಟ್, ಗ್ಲೋಬಲ್ ಮಾರ್ಕೆಟ್ ಆಚೆ ಕಡೆಯಿಂದ ಈಚೆ ಕಡೆ ಬರುವ ಹಾಗೆ ಮಂಗಳೂರಿಂದ ತೊಕ್ಕೋಟ್ ಕಡೆಗೆ ಹೋಗುವ ಮಾರ್ಗವಾಗಿ ಈಗ ಸೂಪರ್ ಬಜಾರ್ ಕಡೆ ಅಥವಾ ಪೆಟ್ರೋಲ್ ಪಂಪ್ ಆ ಕಡೆಯಿಂದ ತಿರುಗೋ ಹಾಗೆ ಆ ಥರದಲ್ಲಿ ಮಾಡಿದರೆ ಈ ಅಪಘಾತಗಳನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಬಹುದು. ಅದೇ ರೀತಿಯಲ್ಲಿ ನಾವು ಸ್ಕೈವಾಕ್ ಮತ್ತು ಸರ್ವಿಸ್ ರೋಡ್ ಮತ್ತು ಅಂಡರ್ಪಾಸ್ಗಳನ್ನು ಮಾಡಿ ಈ ಸಮಸ್ಯೆಯನ್ನು ಸ್ವಲ್ಪ ಪರಿಹರಿಸಬೇಕಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಈ ಮೂಲಕ ನಾನು ಇನ್ನೊಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೇನೆ ಅಂದರೆ ಇದು ನಮ್ಮ ತೀರ ಅಗತ್ಯದ ವಿಷಯ. ಒಂದು ವೇಳೆ ಇದಕ್ಕೆ ಸಂಬಂಧಪಟ್ಟವರು ಸೂಕ್ತ ಕ್ರಮ ಕೈಗೊಳ್ಳದರೆ ನಾವು ಬೀದಿಗೆ ಇಳಿಬೇಕಾಗತ್ತೆ ಎನ್ನುವುದನ್ನು ಕೂಡ ನಾವು ಈ ಮೂಲಕ ತಮಗೆ ತಿಳಿಸಲಿಕ್ಕೆ ಇಷ್ಟಪಡ್ತೇವೆ. ಸಾಮಾಜಿಕ ಕಾರ್ಯಕರ್ತ ನಫೀಸ್ ಶೇಖ್ ಮಾತನಾಡಿ, ವಾಹನ ಗಣತಿ, ಪಾದಚಾರಿಗಳ ಗಣತಿ ಆಧರಿಸಿ ಅಂಡರ್ಪಾಸ್ ಸರ್ವಿಸ್ ರಸ್ತೆ ನಿರ್ಮಿಸುವುದು ಹೆದ್ದಾರಿ ಪ್ರಾಧಿಕಾರಕ್ಕೆ ಇರುವ ಕಾನೂನು. ಆದರೆ ಅವೆಲ್ಲ ಬಿಟ್ಟು ಜನಸಂಚಾರವೇ ವಿರಳವಿರುವ ಕೋಟೆಕಾರು ಉಚ್ಚಿಲ ಬಳಿ ಅಂಡರ್ಪಾಸ್ ನಿರ್ಮಿಸಲಾಗಿದೆ. ಇಂತಹ ಅವೈಜ್ಞಾನಿಕ ಕ್ರಮಗಳಿಂದ ಕಲ್ಲಾಪು ಭಾಗದ ಜನ ತೊಂದರೆ ಅನುಭವಿಸುತ್ತಿದ್ದಾರೆ ಎಂದು ಆರೋಪಿಸಿದರು. ಈಗ ಕಲ್ಲಾಪು ಅಂದರೆ ಒಂದು ತುಂಬಾ ಬ್ಯುಸಿ ಆಗಿರುವಂತಹ ಒಂದು ವಾಣಿಜ್ಯ ಪ್ರದೇಶ ಕೂಡ ಆಗಿದೆ. ಅದಲ್ಲದೆ ಕಲ್ಲಾಪಿನಲ್ಲಿ ಈ ಹಿಂದೆ ಕರವಿಟ್ಟೆಷ್ಟು ಮನೆಗಳಿದ್ದರು, ಇದೀಗ ಅಲ್ಲಿ ಗ್ಲೋಬಲ್ ಮಾರ್ಕೆಟ್ ಅಂತ ಸುಸಜ್ಜಿತ ಮಾರ್ಕೆಟ್ ಕೂಡ ಬಂದಿದೆ. ಅದೇ ರೀತಿ ಹಲವಾರು
ಫ್ಲ್ಯಾಟ್ಗಳು ಬಂದಿದೆ, ಇನ್ನೂ ಹಲವಾರು ಫ್ಲ್ಯಾಟ್ಗಳಲ್ಲಿ ಬರಲಿಕ್ಕಿದೆ. ಅಂತಹ ಒಂದು ಪ್ರದೇಶ ಇನ್ನು ಶೀಘ್ರದಲ್ಲಿ ಒಂದು ನಗರ ಪ್ರದೇಶವಾಗಿ ಬೆಳೆಯುವುದರಲ್ಲಿ ಯಾವುದೇ ಸಂಶಯ ಇಲ್ಲ. ಆದರೆ ಈಗಾಗಲೇ ಹೇಳಿದಂತೆ ಅಲ್ಲಿಯ ರಸ್ತೆಯ ವ್ಯವಸ್ಥೆ, ರಸ್ತೆಯನ್ನು ದಾಟುವುದರಲ್ಲಿ ಇರುವಂತಹ ತೊಡಕುಗಳು ನಮ್ಮೆಲ್ಲರನ್ನು ತುಂಬ ಕಾಡುತ್ತಾ ಇದೆ. ಈಗಾಗಲೇ ಹೇಳಿದಂತೆ ಬೇಕಾದಷ್ಟು ಅಪಘಾತಗಳು ಅಲ್ಲಿ ಸಂಭವಿಸಿದೆ. ಅಪಘಾತಗಳು ಸಂಭವಿಸುತ್ತವೆ, ಹಲವಾರು ತಮ್ಮ ಜೀವಗಳನ್ನು ಕಳ್ಕೊಳ್ತಾರೆ, ಹಲವಾರು ಅಂಗವಿಕಲತೆಯನ್ನು ಪಡೆದುಕೊಳ್ತಾ ಇದ್ದಾರೆ. ಆದರೂ ಇಲ್ಲಿಯ ಜಿಲ್ಲಾಡಳಿತವಾಗಲಿ ಅಥವಾ ನಮ್ಮ ಹೆದ್ದಾರಿ ಪ್ರಾಧಿಕಾರವಾಗಲಿ ಈ ಬಗ್ಗೆ ಯಾವುದೇ ಒಂದು ಪರಿಹಾರವನ್ನು, ಒಂದು ಶಾಶ್ವತವಾದ ಒಂದು ಪರಿಹಾರವನ್ನು ಕಂಡುಹಿಡುವಲ್ಲಿ ಸೋತು ಹೋಗಿದೆ. ಈ ಸಂದರ್ಭ ಕಲ್ಲಾಪು ನಾಗರಿಕ ಒಕ್ಕೂಟದ ಅಧ್ಯಕ್ಷ ಇನ್ಸಾಕ್ ಕಲ್ಲಾಪು, ಗೌರವ ಅಧ್ಯಕ್ಷ ಮೊಹಮ್ಮದ್ ಕಲ್ಲಾಪು, ಕಲ್ಲಾಪು ಜುಮ್ಮಾ ಮಸೀದಿ ಮಾಜಿ ಅಧ್ಯಕ್ಷ ಫಾರೂಕ್ ಕಲ್ಲಾಪು, ಸಾಮಾಜಿಕ ಕಾರ್ಯಕರ್ತ ಅಬ್ದುಲ್ ಲತೀಫ್, ನವೀಸ್ ಶೇಖ್ ಕಲ್ಲಾಪು ಉಪಸ್ಥಿತರಿದ್ದರು. ಆರಿಫ್ ಕಲ್ಕಟ್ಟಾ, ವಿ4 ನ್ಯೂಸ್, ಉಳ್ಳಾಲ.